आत्मीय व्यार्थी इवती ना बहमनी आदि शादी अंत पाठव अध्ययन ना कड़ी विजयनगर अरस मनेतन अंत पाठव अध्ययन गे विजयनगर साम्राज्य अंत सामान्य शिक 1336 ನಮ್ಮ ಭಾರತದ ದಕ್ಷಿಣ ಭಾಗದಲ್ಲಿ ಆಳ್ವಿಕೆಯನ್ನು ಮಾಡುತ್ತಾ ಇರತಕ್ಕಂತ ಒಂದು ರಾಜಮನೆತನ ಅಂತಕಂತದ್ದು ಈಗಾಗಲೇ ನಿಮಗೆ ಗೊತ್ತಿರತಕ್ಕಂತ ವಿಷಯ. ಅದೇ ಒಂದು ಕಾಲಘಟ್ಟದಲ್ಲಿ ಬರ್ತಕ್ಕಂತ ಮತ್ತೊಂದು ರಾಜಮನೆತನ ಯಾವುದು ಅಂತಂದ್ರೆ ಅದು ಬಹಮನಿ ಆದಿಲ್ಶಾಹಿಗಳು ಅಂತಕಂತ ಒಂದು ಮನೆತನ. ಹಾಗಾದ್ರೆ ಈ ಬಹಮನಿ ಆದಿಲ್ಶಾಹಿಗಳ ಒಂದು ಮನೆತನ ನಮ್ಮ ಭಾರತದ ಉತ್ತರದ ಒಂದು ದಿಕ್ಕಿನಲ್ಲಿ ಭಾಗದಲ್ಲಿ 1347 ಆಗಸ್ಟ್ 3 ರಂದು ಇದು ಸ್ಥಾಪನೆಗೊಂಡಿರತಕ್ಕಂತದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಬಹಮನಿ ಆದಿಲ್ಶಾಹಿಗಳ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತೇಳಿ ಆತನ ಹೆಸರು. ನೋಡಿ ಮಕ್ಕಳೇ, ಸಾಮಾನ್ಯ ಶಕ 1347 ಆಗಸ್ಟ್ 3 ರಂದು ನಮ್ಮ ಭಾರತದ ಉತ್ತರ ಭಾಗದಲ್ಲಿ ಆಳ್ವಿಕೆ ಮಾಡ್ತಾ ಇರತಕ್ಕಂತ ಈ ಬಹಮನಿ ಆದಿಲ್ಶಾಹಿಗಳ ಮನೆತನದ ಸ್ಥಾಪಕ ಯಾರು ಅಂತಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಆತನ ಹೆಸರು. ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಈತ ಈ ಒಂದು ಮನೆತನದ ಸ್ಥಾಪಕ. ಹಾಗಾದ್ರೆ ಈ ಬಹಮನಿ ಆದಿಲ್ಶಾಹಿಗಳ ಮನೆತನದ ಸ್ಥಾಪಕನಾಗಿರತಕ್ಕಂತ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಈತ ಮೊಹಮ್ಮದ್ ಬಿನ್ ತುಗಲಕ್ನ ಒಂದು ಸೈನ್ಯದಲ್ಲಿ ಈತ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದ. ಅವತ್ತಿನ ಒಂದು ಅವಧಿಯಲ್ಲಿ ಈ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತಕ್ಕಂತ ಒಬ್ಬ ವ್ಯಕ್ತಿ ಮೊಹಮ್ಮದ್ ಬಿನ್ ತುಗಲಕ್ನ ಒಂದು ಸೈನ್ಯದಲ್ಲಿ ಈತ ಕಾರ್ಯನಿರ್ವಹಣೆ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈ ಬಹಮನಿ ಆದಿಲ್ಶಾಹಿಗಳ ಒಂದು ಸಾಮ್ರಾಜ್ಯ ಅಂತಕ್ಕಂಥದ್ದು ಆಗ ನಮ್ಮ ಕರ್ನಾಟಕ ರಾಜ್ಯ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು ಮತ್ತು ಮಹಾರಾಷ್ಟ್ರ, ಈ ಮೂರು ರಾಜ್ಯಗಳನ್ನ ಅದು ಒಳಗೊಂಡಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಈ ಬಹಮನಿ ಆದಿಲ್ಶಾಹಿಗಳ ಒಂದು ಸಾಮ್ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರ, ಈ ಮೂರು ರಾಜ್ಯಗಳನ್ನ ಒಳಗೊಂಡಿತ್ತು ಅಂತೇಳಿ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಕೃಷ್ಣಾ ನದಿ ಅಂತಕ್ಕಂಥದ್ದು ಇವರ ಒಂದು ರಾಜ್ಯದ ಒಂದು ದಕ್ಷಿಣದ ಒಂದು ಗಡಿಯಾಗಿತ್ತು ಅಂತೇಳಿ ನಮಗೆ ಇತಿಹಾಸಕಾರರು ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಇವರ ಒಂದು ರಾಜಧಾನಿಗಳು ಬಹಮನಿ ಆದಿಲ್ಶಾಹಿಗಳ ಮೊದಲ ರಾಜಧಾನಿ ಯಾವುದು ಅಂತಂದ್ರೆ ಕಲಬುರಗಿ. ನಂತರ ಇವರ ಒಂದು ರಾಜಧಾನಿ ಬೀದರ್ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಕ್ಕಳೇ, ಈ ಬಹಮನಿ ಆದಿಲ್ಶಾಹಿಗಳ ಮೊದಲ ರಾಜಧಾನಿ ಕಲಬುರಗಿ. ತದನಂತರದಲ್ಲಿ ಇವರ ಒಂದು ರಾಜಧಾನಿ ಬೀದರ್ ಆಗ್ತಾ ಇದೆ. ಹೀಗೆ ಇವರ ರಾಜಧಾನಿಗಳು ಎರಡದವ. ಮೊದಲನೆಯ ರಾಜಧಾನಿ ಕಲಬುರಗಿ, ಎರಡನೆಯ ರಾಜಧಾನಿ ಬೀದರ್ ಅಂತೇಳಿ ಇತಿಹಾಸಕಾರರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಕೃಷ್ಣಾ ನದಿಯ ಒಂದು ಉತ್ತರದಲ್ಲಿ ಈ ಬಹಮನಿ ಸಾಮ್ರಾಜ್ಯ ಅಂತಕ್ಕಂಥದ್ದು ಇದ್ದರೆ, ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ತನ್ನದಾಗಿರ್ತಕ್ಕಂಥ ಒಂದು ಆಡಳಿತವನ್ನ ಆ ಸಾಮ್ರಾಜ್ಯ ನಡೆಸಿಕೊಂಡು ಹೋಗ್ತಾ ಇತ್ತು ಅಂತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗ್ತದ. ಹಾಗಾದ್ರೆ ಇದರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಸುಲ್ತಾನ ಯಾರು ಅಂದರೆ ತಾಜುದ್ದೀನ್ ಫಿರೋಜ್ ಶಾ ಅಂತೇಳಿ ಆತನ ಹೆಸರು. ಈ ಬಹಮನಿ ಆದಿಲ್ಶಾಹಿಗಳ ಒಂದು ಮನೆತನದಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಸುಲ್ತಾನ ಯಾರು ಅಂತಂದರೆ ತಾಜುದ್ದೀನ್ ಫಿರೋಜ್ ಶಾ ಅಂತೇಳಿ ಆತನ ಹೆಸರು. ತಾಜುದ್ದೀನ್ ಫಿರೋಜ್ ಶಾ ಈತ ಈ ಒಂದು ವಂಶದಲ್ಲಿ ತಾಜುದ್ದೀನ್ ಫಿರೋಜ್ ಶಾ ಈ ಬಹಮನಿ ವಂಶದಲ್ಲಿ ಬರ್ತಕ್ಕಂಥ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಸುಲ್ತಾನ ಅಂತ ಈತನನ್ನ ಕರೀತಾ ಇದ್ದಾರೆ. ಹಾಗಾದ್ರೆ ಈತನಲ್ಲಿ ಎಂಥ ಒಂದು ಒಳ್ಳೆಯ ಗುಣಗಳಿದ್ದವು?
ತಾಜುದ್ದೀನ್ ಫಿರೋಜ್ ಶಾ ಒಬ್ಬ ಉದಾರಿ ಹಾಗೂ ದೈವಭಕ್ತನಾದ ಒಬ್ಬ ಸುಲ್ತಾನನಾಗಿದ್ದ. ಎಲ್ಲ ಧರ್ಮಗಳ ಬಗ್ಗೆ ಈತನಿಗೆ ಅಪಾರವಾಗಿರ್ತಕ್ಕಂಥ ಒಂದು ಗೌರವ ಭಾವನೆ ಆತನ ಕಾಲದಲ್ಲಿ ಇರತಕ್ಕಂಥದ್ದು ನಾವು ಕಾಣ್ತಿದ್ದೀವಿ. ಈತ ಒಬ್ಬ ಸುಲ್ತಾನನಾಗಿದ್ದರೂ ಕೂಡ ಕುರಾನಿನ ಕೃತಿಗಳನ್ನು ಮಾರಾಟ ಮಾಡಿ ಬಂದ ಹಣದಿಂದ ತನ್ನ ಒಂದು ಜೀವನವನ್ನು ಈತ ನಡೆಸ್ತಾ ಇದ್ದ. ಅಷ್ಟು ಸರಳ ಜೀವಿ ಈತ ಆಗಿದ್ದ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕಾಗ್ತದ. ಮುನಿ ಮಕ್ಕಳೇ, ಫಿರೋಜ್ ಶಾ ಸುಲ್ತಾನ್ ಒಬ್ಬ ಸುಲ್ತಾನನಾಗಿದ್ದರೂ ಕೂಡ ಆತನಲ್ಲಿ ಎಂತಹ ಒಂದು ಒಳ್ಳೆಯ ಗುಣ ಇತ್ತು ಅಂತಂದ್ರೆ, ಕುರಾನಿನ ಪ್ರತಿಗಳನ್ನು ಮಾರಾಟ ಮಾಡಿ ಬಂದ ಹಣದಿಂದ ಏನು ಮಾಡ್ತಾ ಇದ್ದ, ತನ್ನ ಒಂದು ಜೀವನವನ್ನು ನಡೆಸ್ತಾ ಇದ್ದ. ಅಷ್ಟು ಆತ ಸರಳ ಜೀವಿ ಮತ್ತು ಒಬ್ಬ ಉದಾರ ಜೀವಿ ಮತ್ತು ಒಬ್ಬ ದೈವ ಭಕ್ತನಾಗಿದ್ದ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿಡಬೇಕಾಗ್ತದೆ. ಹಾಗಾದ್ರೆ ಈತ ಒಬ್ಬ ಶ್ರೇಷ್ಠ ಲೇಖಕರು ಕೂಡ ಆಗಿದ್ದ, ಬಹುಭಾಷಾ ವಿಶಾರದರು ಕೂಡ ಆಗಿದ್ದ ಅಂತೇಳಿ ಹೇಳ್ತಾ ಇದ್ದಾರೆ. ಈತನಿಗೆ ಈ ಜ್ಯಾಮಿತಿ ಜ್ಞಾನ ಅಂತಕ್ಕಂಥದ್ದು, ಜೊತೆಗೆ ಧರ್ಮಶಾಸ್ತ್ರಗಳಲ್ಲಿ ಜ್ಯಾಮಿತಿ ಇರ್ಬೋದು, ಧರ್ಮಶಾಸ್ತ್ರಗಳಲ್ಲಿ ಪ್ರತಿಯಾಗಿರ್ತಕ್ಕಂಥ ಒಂದು ಪರಿಣಿತಿಯನ್ನು ಅವತ್ತಿನ ಕಾಲದಲ್ಲಿ ಈ ಫಿರೋಜ್ ಶಾ ಪಡೆದುಕೊಂಡಿದ್ದ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಹಾಗಾದರೆ ಅವತ್ತಿನ ಒಂದು ಕಾಲದಲ್ಲಿ ಈತನು ಆಡಳಿತ ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ತನ್ನ ಆಸ್ಥಾನದಲ್ಲಿ ಅನೇಕ ಕವಿಗಳಿರಬಹುದು, ಪಂಡಿತರಿಗಿರಬಹುದು, ಕಲಾವಿದರಿರಬಹುದು, ಅವರೆಲ್ಲರಿಗೂ ಕೂಡ ತನ್ನ ಆಸ್ಥಾನದಲ್ಲಿ ಆಶ್ರಯವನ್ನು ಈತ ಕೊಟ್ಟಿದ್ದ ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತಾ ಇದೆ. ಅಂದರೆ ಲೇಖಕರಿರಬಹುದು, ಕವಿಗಳಿರಬಹುದು, ಅನೇಕ ಸರದಾರರಿರಬಹುದು, ಅವರೆಲ್ಲರಿಗೂ ಕೂಡ ತನ್ನ ರಾಜಾಶ್ರಯವನ್ನು ಈತ ಕಲ್ಪಿಸಿಕೊಟ್ಟಿದ್ದ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದರೆ ಈತ ದೌಲತಾಬಾದ್ನಲ್ಲಿ, ಅಂದರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಇರ್ತಕ್ಕಂಥ ಈ ದೌಲತಾಬಾದ್ನಲ್ಲಿ ಆಕಾಶ ವೀಕ್ಷಣಾಲಯವನ್ನು ಈತ ತೆರೆದ ಅಂತೇಳಿ ಹೇಳ್ತಾ ಇದ್ದಾರೆ. ಆಕಾಶ ವೀಕ್ಷಣಾಲಯವನ್ನು ಆತ ತೆರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅಂತಂದರೆ ಆಕಾಶ ವೀಕ್ಷಣಾಲಯ ಅಂತೇಳಿ ನಾವು ಯಾವುದಕ್ಕೆ ಕರಿತಾ ಇದ್ದೀವಿ ಅಂದ್ರೆ, ಸೌರಮಂಡಲ ಅಂದರೆ ಸೌರ ವ್ಯೂಹ ಅಂತಕ್ಕಂಥದ್ದನ್ನು ಪರಿಚಯಿಸಲಿಕ್ಕೆ ಆಕಾಶ ವೀಕ್ಷಣಾಲಯವನ್ನು ಈತ ಸ್ಥಾಪನೆ ಮಾಡಿದ್ದ ಅಂತಕ್ಕಂಥದ್ದು ಕೂಡ ನಮಗೆ ತಿಳಿದು ಬರ್ತಾ ಇದೆ. ಮಕ್ಕಳೇ, ನೀವು ಈ ಸೌರವ್ಯೂಹದಲ್ಲಿ ಬರ್ತಕ್ಕಂಥ 8 ಗ್ರಹಗಳು, ಸೂರ್ಯ, ಅಸಂಖ್ಯಾತ ನಕ್ಷತ್ರಗಳು, ಧೂಮಕೇತುಗಳು, ರುದ್ರಗ್ರಹಗಳು, ಇವೆಲ್ಲವುಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾದ್ರೆ ಆಕಾಶ ವೀಕ್ಷಣಾಲಯವನ್ನು ನೀವೇನು ಮಾಡಬೇಕಾಗ್ತದೆ, ವೀಕ್ಷಣೆ ಮಾಡಬೇಕಾಗ್ತದೆ. ಆವಾಗ ನಮ್ಮ ಸೌರವ್ಯೂಹದಲ್ಲಿ ಬರತಕ್ಕಂಥ 8 ಗ್ರಹಗಳಿರ್ಬೋದು, ಸೂರ್ಯ ಒಂದು ನಕ್ಷತ್ರ ಅಂತಕ್ಕಂಥದ್ದಿರ್ಬೋದು, ಸೂರ್ಯನ ಸುತ್ತಲೂ ಉಳಿದಂಥ ಈ ಸೌರವ್ಯೂಹದಲ್ಲಿ ಕಂಡು ಬರತಕ್ಕಂಥ 8 ಗ್ರಹಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಪದದಲ್ಲಿ, ಅಂದರೆ ಅಂಡಾಕಾರದ ಪದದಲ್ಲಿ ಯಾವ ರೀತಿ ಅವು ಸುತ್ತುವರಿತಾ ಇದ್ದಾವ ಅಂತಕ್ಕಂಥದ್ದನ್ನು ಎಲ್ಲವನ್ನು ತಿಳಿದುಕೊಳ್ಳಿಕ್ಕೆ ಈ ಫಿರೋಜ್ ಶಾ ಆಕಾಶ ವೀಕ್ಷಣಾಲಯವನ್ನು ಅವತ್ತಿನ ಒಂದು ಕಾಲದಲ್ಲಿ ದೌಲತಾಬಾದಂತಕ್ಕಂಥ ಒಂದು ಸ್ಥಳದಲ್ಲಿ ಈತ ಸ್ಥಾಪಿಸಿದ್ದ ಅಂತೇಳಿ ನಮಗೆ ತಿಳಿದು ಬರ್ತಾ ಇದೆ. ಇನ್ನ ಈ ರಾಜಧಾನಿಯಾಗಿರ್ತಕ್ಕಂಥ ಈ ಕಲಬುರಗಿಯ ಒಂದು ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ ಆತ ಏನು ಮಾಡ್ತಾ ಇದ್ದಾನ, ಹೊಸ ನಗರವನ್ನು ಕಟ್ಟಿಸ್ತಾ ಇದ್ದಾನ. ಅದರ ಹೆಸರು ಏನು ಏನು ಅಂತಂದ್ರೆ ಫಿರೋಜಾಬಾದ್ ಅಂತಕ್ಕಂಥ ಒಂದು ಹೊಸ ನಗರವನ್ನು ಅವತ್ತಿನ ಕಾಲದಲ್ಲಿ ಈತ ಕಟ್ಟಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಕಲಬುರಗಿಯ ಒಂದು ಸೌಂದರ್ಯವನ್ನು ಹೆಚ್ಚಿಸುವ ಸಲುವಾಗಿ ಫಿರೋಜಾಬಾದ್ ಅಂತಕ್ಕಂಥ ಒಂದು ಹೊಸ ನಗರವನ್ನು ಅವತ್ತಿನ ಕಾಲದಲ್ಲಿ ಈತ ಕಟ್ಟಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತಿದ್ದೀವಿ. ಹಾಗಾದರೆ ಈತನ ಒಂದು ಆಡಳಿತದ ಅವಧಿಯಲ್ಲಿ ಖ್ಯಾತ ಸೂಫಿ ಸಂತರಾಗಿರ್ತಕ್ಕಂಥ ಬಂದೇ ನವಾಜರು ಈತನು ಆಡಳಿತ ನಡೆಸತಕ್ಕಂಥ ಒಂದು ಸಂದರ್ಭದಲ್ಲಿ ಇವನ ಒಂದು ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಖ್ಯಾತ ಸೂಫಿ ಸಂತರಾಗಿರ್ತಕ್ಕಂಥ ಬಂದೇ ನವಾಜ್ ಅಂತೇಳಿ ಅವರ ಹೆಸರು. ಅವರು ಈತನು ಆಡಳಿತವನ್ನು ನಡೆಸತಕ್ಕಂಥ ಸಂದರ್ಭದಲ್ಲಿ ಈತನ ಒಂದು ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಅದಕ್ಕೆ ಪ್ರತಿಯಾಗಿ ಈ ಫಿರೋಜ್ ಶಾ ಅಂತಕ್ಕಂಥ ಒಬ್ಬ ಸುಲ್ತಾನ ಅವರಿಗೆ ಅವತ್ತಿನ ಒಂದು ಕಾಲದಲ್ಲಿ ಹಲವು ಗ್ರಾಮಗಳನ್ನು ಉಂಬಳಿಯಾಗಿ ಕೊಡುಗೆಯಾಗಿ ಅವರಿಗೆ ನೀಡಿದ್ದ ಅಂತಕ್ಕಂಥ ಒಂದು ವಿಷಯ ಕೂಡ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದರೆ ಇದರಿಂದ ಅವತ್ತಿನ ಒಂದು ಕಾಲದಲ್ಲಿ ಫಿರೋಜ್ ಶಾ ಎಷ್ಟು ಉದಾರಿ ಹಾಗೂ ದೈವ ಭಕ್ತನಾಗಿದ್ದ ಅನ್ನೋದಕ್ಕೆ ಈಗೆಲ್ಲ ಅಂಶಗಳು ಉದಾಹರಣೆಗಳಾಗಿದ್ದಾವೆ ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳಬೇಕಾಗ್ತದೆ. ಜೊತೆಗೆ
ವಿದೇಶಿ ವ್ಯಾಪಾರ ಅಂದ್ರೆ ವಿದೇಶಿ ಪ್ರವಾಸಕ್ಕೂ ಕೂಡ ಅವತ್ತಿನ ಕಾಲದಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನ ಈ ಫಿರೋಜ್ ಶಾ ಅಂತಕ್ಕಂತ ಒಬ್ಬ ಸುಲ್ತಾನ ಕೊಟ್ಟಿದ್ದ ಅಂತಕ್ಕಂತ ಒಂದು ವಿಷಯ ನಮಗೆ ತಿಳಿದು ಬರ್ತಾ ಇದೆ. ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಬಹಮನಿ ಆದಿಲ್ ಶಾಹಿಗಳು ಅಂತಕ್ಕಂತ ಪಾಠವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಈ ಬಹಮನಿ ಆದಿಲ್ ಶಾಹಿಗಳು ಅಂತಕ್ಕಂತ ಒಂದು ಪಾಠದಲ್ಲಿ ಇದು ಯಾವಾಗ ಸ್ಥಾಪನೆ ಆಗ್ತಾ ಇದೆ, ಬಹಮನಿ ಆದಿಲ್ ಶಾಹಿಗಳ ಮನೆತನ ಅಂತಕ್ಕಂಥದ್ದು ಸಂಶಕ 1347 ಆಗಸ್ಟ್ 3 ಇದು ಸ್ಥಾಪನೆ ಆಗ್ತಾ ಇದೆ. ಅದೇ ಕಾಲಘಟ್ಟದಲ್ಲಿ ಈ ದಕ್ಷಿಣ ಭಾಗದಲ್ಲಿ ನಮ್ಮ ಭಾರತದ ಒಂದು ದಕ್ಷಿಣ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಸಂಶಕ 1336 ಅದು ಆಳ್ವಿಕೆಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಇದರ ಸ್ಥಾಪಕ ಯಾವುದು ಅಂತಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಅಂತೇಳಿ ಆತನ ಹೆಸರು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಇವರ ಒಂದು ರಾಜಧಾನಿಗಳು, ಮೊದಲನೆಯ ರಾಜಧಾನಿ ಕಲಬುರಗಿ, ಎರಡನೆಯ ರಾಜಧಾನಿ ಬೀದರ್. ಇದರಲ್ಲಿ ಅತ್ಯಂತ ಪ್ರಸಿದ್ಧನಾಗಿರ್ತಕ್ಕಂಥ ಒಬ್ಬ ಸುಲ್ತಾನ ಯಾರು ಅಂತಂದ್ರೆ ತಾಜುದ್ದೀನ್ ಫಿರೋಜ್ ಶಾ ಅಂತೇಳಿ ಆತನ ಹೆಸರು. ಈತನ ಒಂದು ಸಾಧನೆಗಳ ಕುರಿತು ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನು ಮಾಡಿದ್ದೀವಿ. ಹಾಗಾದರೆ ಮಕ್ಕಳೇ, ಇಲ್ಲಿಗೆ ಈ ಒಂದು ಅವಧಿಯನ್ನು ನಾವು ಮುಕ್ತಾಯಗೊಳಿಸೋಣ. ಮುಂದಿನ ಅವಧಿಯಲ್ಲಿ ನಾವು ಏನು ಮಾಡೋಣ, ಈ ಫಿರೋಜ್ ಶಾ ಸುಲ್ತಾನ ನಂತರ ಬಂದಿರತಕ್ಕಂಥ ಮಹಮ್ಮದ್ ಗವಾನನ ಒಂದು ಕೊಡುಗೆಗಳ ಕುರಿತು ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಧಿಗೆ ನಾನು ಏನು ಮಾಡ್ತಾ ಇದ್ದೀನಿ, ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.